ಹಲೋ ಎಲ್ರಿಗೂ, ಇವತ್ತು ಒಂದು ಬ್ಲೌಸ್ ಕಟ್ಟಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ಇದು ನಾನು ಮೈಯಲ್ತೆ ತಗೊಂಡಿದ್ದೀನಿ, ಮತ್ತು ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾರ್ಮಲ್ ಅಳತೆ ತಗೊಂಡಾಗ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಎದೆ ಸುತ್ತ ಅಳತೆ ಚೆಸ್ಟ್ ಬಂದು 36-34, ಮತ್ತು ಮಿಡಲ್ ಚೆಸ್ಟ್ ಬಂದರೆ ಇದು ಅಪ್ಪರ್ ಚೆಸ್ಟು, ಇದು ಮಿಡಲ್ ಚೆಸ್ಟು. ರಿಯಲ್ ಆಗಿ ನಮ್ದು ಚೆಸ್ಟ್ ಎಷ್ಟಿದೆ ಅಂದ್ಬಿಟ್ಟು 36, ಮತ್ತು ಬ್ಲೌಸ್ ಉದ್ದ ಬಂದು 13.5. ಓಕೆ, 13.5 ಸಾಕಾಗುತ್ತೆ, ಅವ್ರು ಕುಳ್ಳಗಿದ್ದಾರೆ. ಕಂಕ್ಲು ಬಂದು 16 ಇಂಚು ಅಥವಾ 15.5 ಇಟ್ಕೊಬೋದು. ಬೋಟ್ ನೆಕ್ ಆಗಿರೋದ್ರಿಂದ 16 ತೆಗೆದುಕೊಂಡಿದ್ದೀನಿ. ಬ್ಯಾಕ್ ಡಿಪ್ ಬಂದು 10 ಇಂಚು, ಫ್ರಂಟ್ ಡಿಪ್ ಬಂದು 8 ಇಂಚಸ್ಸು. ಫ್ರಂಟು ನಾರ್ಮಲ್ಲು, ಬ್ಯಾಕು ಬೋಟ್ ನೆಕ್ಕು, ಮತ್ತು ಮಿಕ್ಕದವು ನಾರ್ಮಲ್ ಬ್ಲೌಸ್ ಥರ ಕೊಟ್ಟಿದ್ದಾರೆ. ತೋಳಿನ ಮುಂಭಾಗ ಅಂದರೆ ತೋಳಿನ ಉದ್ದ ಬಂದು ಅವ್ರದ್ದು 5 ಇಂಚಸ್ ಅಷ್ಟೇ ಇದೆ. ಸೊಂಟ ಬಂದು 30 ಇಂಚಸ್ ಇದೆ. ಮತ್ತು ಮೇಲಿನಿಂದ ಕೆಳಕ್ಕೆ, ಚೆಸ್ಟಿಂದ ಕೆಳಗಡೆಗೆ ಏನು ನಾವು ಬೆಲ್ಟ್ ಪಟ್ಟಿ ಏನು ಕಟ್ ಮಾಡ್ತೀವಿ ಅದು ಬಂದು 12.5 ಇದೆ. ಆದರೆ ನಾವು ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಆಮೇಲೆ ಬೆಲ್ಟ್ ಪಟ್ಟಿಯನ್ನು ತೊಗೊಬೇಕಾಗುತ್ತೆ. ನಾವು ಮಿಡಲ್ ಚೆಸ್ಟು 36 ಇದೆ. ಇದನ್ನು ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಲೈನಿಂಗ್ ಕೂಡ ಅವರೇ ತಂದುಕೊಟ್ಟಿದ್ದಾರೆ. ಇದು ಫೋಲ್ಡಿಂಗ್ ಯಾವ ರೀತಿ ಮಾಡ್ಕೊಬೇಕು ಅಂದಾಗ, ನಮ್ಗೆ ಈ ರೀತಿ ತಂದ್ಕೊಟ್ಟಿರ್ತಾರಲ್ವಾ ಬ್ಲೌಸ್ ಪೀಸ್, ಏನ್ ತಂದ್ಕೊಟ್ಟಿರ್ತಾರೆ. ಇದು ಬಂದು ಎಷ್ಟು, ಅವ್ರು ತುಂಬಾ ಸಣ್ಣ ಇದ್ದಾರೆ, ಓಕೆ ಸಾಕಾಗುತ್ತೆ. ಎಷ್ಟು ಸೆಂಟಿಮೀಟರ್ ತಂದ್ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. 85 ಇದೆ ಫ್ರೆಂಡ್ಸ್, 85 ಸೆಂಟಿಮೀಟರ್ ತಂದ್ಕೊಟ್ಟಿದ್ದಾರೆ, ಓಕೆ ಸಾಕಾಗುತ್ತೆ. ಲೆಂತ್ ಇರೋದ್ರಿಂದ ಇದು ಸಾಕಾಗುತ್ತೆ. ಮೊದಲು ಉಲ್ಟ ಯಾವುದು ಸೀದಾ ಯಾವುದು ನೋಡ್ಕೊಳ್ಳಿ. ಇದು ಉಲ್ಟ, ಇದು ಬಂದು ಸೀದಾ ನೋಡ್ಕೊಬೇಕು, ಸೀದಾ ಯಾವುದು ಉಲ್ಟ ಯಾವುದು ಅಂತ. ಎರಡು ಕಡೆನೂ ಸೇಮ್ ಕಾಣಿಸುತ್ತೆ ನಂಗೆ, ಯಾವುದು ಉಲ್ಟ ಸೀದಾ ಅಂತ ಗೊತ್ತೇ ಆಗ್ತಿಲ್ಲ. ಇದು ಅನ್ಸುತ್ತೆ ಸೀದಾ ಬಂದು, ಇದು ಅನ್ಸುತ್ತೆ, ಇದು ಬಂದು ಸೀದಾ ಅನ್ಸುತ್ತೆ. ನಾನು ಈ ರೀತಿ ನೋಡಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಏನು ಎಡ್ಜಿದೆಯೋ ಅಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಫೋಲ್ಡ್ ಮಾಡಿಕೊಂಡೆ. ಫ್ಲವರನ್ನು ನೋಡ್ಕೊಬೇಕಾಗುತ್ತೆ ನೋಡಿ. ಇಲ್ಲಿ ಫ್ಲವರ್ ಹಿಂಗ್ ಮೇಲ್ಗಡೆಕ್ಕಿರೋದ್ರಿಂದ ತೋಳ್ ಈ ಕಡೆ ಕಟ್ ಮಾಡ್ಕೊಬೇಕು ನಾವು. ಹೌದು, ಇದು ಯಾವ ರೀತಿ ಬಂದಿರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಫ್ಲವರ್ ಯಾವ ರೀತಿ ಬಂದಿರುತ್ತೆ ಅಂತ. ಕ್ಲೀನಾಗಿ ನಾಲ್ಕು ಲೇಯರ್ ಮಾಡ್ಕೊತಾ ಇದ್ದೀನಿ ತೋಳಿಗೆ ನೋಡಿ. ಇಲ್ಲಿ ಕಟ್ ಮಾಡ್ಕೊಬೇಕು. ನಾನು ಫಸ್ಟ್ ಏನು ಮಾಡ್ತೀನಿ, ಲೈನಿಂಗನ್ನು, ಲೈನಿಂಗ್ ಸಹ ಅವರೇ ತಂದುಕೊಟ್ಟಿದ್ರು ನನಗೆ. ಇದನ್ನು ಕೂಡ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅವರು ಕಡಿಮೆನೇ ತಂದುಕೊಟ್ಟಿದ್ದಾರೆ, 80 ಸೆಂಟಿಮೀಟರ್ ತಂದುಕೊಟ್ಟಿದ್ದಾರೆ, ಅವ್ರು ತಂದುಕೊಟ್ಟಿರೋದಲ್ವ, ಅದಕ್ಕೆ ಅದನ್ನು ಹಂಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿದೆ, ಅದು ಅದು ಕರೆಕ್ಟಾಗಿ ತಂದಿದ್ದಾರೆ ಅವರು. ಈಗ ಇಲ್ಲಿ ಇಟ್ಬಿಟ್ಟು ನಾನು ತೋಳಿನ ಉದ್ದ ಬಂದು ರೆಡಿ ಬಂದು 5 ಇಂಚ್ ಇರೋದ್ರಿಂದ ಪ್ಲಸ್ 1 ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಳೋಣ. ಅಂದರೆ 1 ಇಂಚ್ ಎಕ್ಸ್ಟ್ರಾ ತಗೊಬೇಕಷ್ಟೇ, ಜಾಸ್ತಿ ಎಲ್ಲ ತಗೊಬಾರ್ದು. ಐದು ಇಂಚ್ ರೆಡಿ ಬೇಕಾಗಿರೋದು, ಕರೆಕ್ಟಾಗಿ ಇಟ್ಕೊಳ್ಳೋಣ ನೋಡಿ. 5 ಇಂಚ್ ರೆಡಿ ಬೇಕು, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳೋಣ. ಮಾರ್ಜಿನ್ಗೆ ಅಂದ್ಬಿಟ್ಟು 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ. ಈಗ ಇದಕ್ಕೆ ನಾವೇನು ಮಾಡೋಣ, ಒಂದು ಲೈನ್ ಎಳಿತಾ ಇದ್ದೀನಿ. ಮತ್ತು ಈ ಏನು ಡೌನಿಂಗ್ ಇರುತ್ತೆ ಇದನ್ನು ನಾನು 3 ಇಂಚ್ ತಗೊತಾ ಇದ್ದೀನಿ. ಡೌನಿಂಗ್ 3 ಇಂಚ್ ತಗೊಳ್ಳೋಣ. ಇವ್ರದ್ದು ಆರ್ಮೋಲ್ ರೌಂಡಿಂಗ್ ಬಂದು 16 ಇರೋದ್ರಿಂದ 8 ಇಂಚ್ಗೆ ನಾವು ಮಾಡಬೇಕಾಗುತ್ತೆ. 8 ಇಂಚ್ ನನ್ನ ಪ್ರಕಾರ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಇವ್ರದ್ದು 7.5 ಮಾಡ್ತಾ ಇದ್ದೀನಿ ನಾನು, 7.5 ಅಂದರೆ 15ಕ್ಕೆ ನಾನು ಇಟ್ಕೊತಾ ಇದ್ದೀನಿ. ತುಂಬ ಸಣ್ಣನೇ ಇದ್ದಾರೆ ಆರ್ಮೋಲ್, ನಾನು ಸ್ವಲ್ಪ ಲೂಸನ್ನು ಹಂಗೆ ತೆಗೆದುಕೊಂಡಿದ್ದೀನಿ. ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ. ನಿಮಗೆ ಗೊತ್ತು ನಾನೇನು 2 ಶೇಪ್ ತೆಗೆಯಲ್ಲ, ಒಂದೇ ಶೇಪೇ ತಕ್ಕೊತೀನಿ ಅಂತ. ಈಗ ಇದನ್ನ ನೀಟಾಗಿ ಕಟ್ ಮಾಡ್ತೀನಿ.
ಮತ್ತೆ ಬ್ಯಾಕ್ ಅಲ್ಲಿ ಪೋರ್ಟ್ಲಿ ಬಟನ್ ಕೊಟ್ಟು ಬೋಟ್ ನೆಕ್ ಅನ್ನ ಕೊಡ್ತಾ ಇದ್ದೀನಿ. ಈಗ ತೋಳ್ ಕಟಿಂಗ್ ಆಯ್ತು ಫ್ರೆಂಡ್ಸ್. ಇದಕ್ಕೆ ನಾವು ಎಕ್ಸ್ಟ್ರಾ ಬಟ್ಟೆಯನ್ನ ತೋಳ್ಗೂ ಕೂಡಿಸ್ಕೊಬೇಕು, ಮತ್ತೆ ಮೇನ್ ಬಟ್ಟೆ ಲೈನಿಂಗಿಗೂ ಕೂಡ ಕೂಡಿಸ್ಕೊಬೇಕು. ಕೂಡಿಸ್ಕೊಳ್ಳೋಣ. ಮತ್ತೆ ನೋಡಿ ಏನು ಉಳಿದಿದ್ಯೋ ಆ ಬಟ್ಟೆಯನ್ನ ತೆಗೆದುಕೊಂಡು ನಾನು ಫಸ್ಟ್ ಲೈನಿಂಗಿಗೆ ಮೇನ್ ಫ್ಯಾಬ್ರಿಕ್ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಅನ್ನ ಏನ್ ಮಿಕ್ಕಿರುತ್ತೋ ಅದನ್ನ ಹಿಂಗೆ ಫೋಲ್ಡ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನೀಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ. ಫುಲ್ ತಗೊತಾ ಇದ್ದೀನಿ ಎಷ್ಟಿದೆಯೋ ಅಷ್ಟನ್ನು ಕೂಡ. ಕೆಳಗಡೆ ನಾವೇನು ಮಾಡಬೇಕಾಗತ್ತೆ, ಕರೆಕ್ಟಾಗಿ ಇಲ್ಲ ಅನ್ನೋ ಕಾರಣಕ್ಕೆ ಏನು ಲೈನ್ ಕರೆಕ್ಟಾಗಿ ಇಲ್ಲ ಅಂದ್ಬಿಟ್ಟು ನಾವು ನೀಟಾಗಿ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಬ್ಲೌಸಿನ ಉದ್ದ ಬಂದು 13.5 ಇಂಚ್ ಇದೆ. 13.5ಗೆ ನಾನೇನು ಮಾಡ್ತಾ ಇದ್ದೀನಿ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾವನ್ನು ಬ್ಯಾಕಲ್ಲಿ 1 ಇಂಚ್ ಸಾಕಾಗತ್ತೆ, 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳೋಣ ಬ್ಯಾಕ್ ಆಗಿರೋದ್ರಿಂದ, ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ. ನೀವು ಇದನ್ನು ಫಸ್ಟೇ ಬೇಕಾದರೂ ಗೊತ್ತಾಗಲಿಲ್ಲ ಅಂದರೆ ಕಟ್ ಮಾಡ್ಕೊಂಡು ತೆಕ್ಕೊಬೋದು, ಇಲ್ಲ ಅಂದರೆ ನೀವು ಆಮೇಲೆ ತೆಗೆದ್ರು ನಡೆಯುತ್ತೆ. ನಿಮಗೆ ಗೊತ್ತಾಗ್ಲಿಲ್ಲ ಕಾರಣಕ್ಕೆ ಫಸ್ಟೇ ತೆಗ್ದಿದ್ದೀನಿ. ಈಗ ಬ್ಲೌಸ್ ಉದ್ದ 13.5 ಪ್ಲಸ್ 1 ಇಂಚು 14.5 ನೋಡಿ, ಕರೆಕ್ಟಾಗಿ ನಾನು 14.5ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ನೀಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ಇದು ನ್ಯೂ ಕಸ್ಟಮರ್ಸು ಬಾಡಿ ಅಳತೆ ತೆಗೆದುಕೊಂಡು ಹೊಲಿತಾ ಇರೋದು ಫ್ರೆಂಡ್ಸ್, ಫಸ್ಟ್ ಟೈಮ್ ಕೊಡ್ತಾ ಇದ್ದಾರೆ. ನಾನು ಮೊನ್ನೆ ರೀಸೆಂಟಾಗಿ ಒಂದು ಬೋಟ್ ನೆಕ್ ಹೊಲ್ ಕೊಟ್ಟಿದ್ದೆ, ಅದು ನೋಡಿಬಿಟ್ಟು ಕೊಟ್ಟಿರೋದು. ಇದು ಬಂದು 34 ಇರೋದ್ರಿಂದ ನಾನು 36ಗೆ ತಗೊತೀನಿ, ಹಾಫ್ ಇಂಚ್ ಕ್ಲೋಸಿಂಗ್ ಅಂತ ತಗೊಬೇಕು. 36 ಅಂದಾಗ ನಾವೇನು ಮಾಡಬೇಕಾಗುತ್ತೆ, ಚೆಸ್ಟ್ ಬಂದು 9.5x 36, ಇವ್ರದ್ದು ಬಂದು 34 ಅಂದರೆ 8.5 ಬಂತು, 8.5 ಅಳತೆ. ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಬೇಕು ನಾವು, ಯಾಕಂದರೆ ಮತ್ತೆ ಬ್ಯಾಕಲ್ಲಿ ಉಕ್ಸಿರೋದ್ರಿಂದ ನಾನು 9.5x ಹೋಗ್ತಾ ಇದ್ದೀನಿ. ಬ್ಯಾಕಲ್ಲಿ ಏನು ಇದನ್ನ ಮಾಡ್ತೀವಿ ಗೊತ್ತಾ, ಇಲ್ಲಿ ಈ ಪಾರ್ಟಲ್ಲಿ ಒಂದು ಉಕ್ಸ್ ಹಾಕೋದ್ರಿಂದ ನಾನು 9.5x ತಗೊತಾ ಇದ್ದೀನಿ ಇದನ್ನು, ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ, ಇಲ್ಲಾಂದರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ, ಹಂಗಾಗಿ ಫುಲ್ ಕ್ಲೋಸ್ ಇರುತ್ತಲ್ಲ ಹಂಗಾಗಿ. ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ 7 ಇಂಚಸ್ವರೆಗೂ ನಾನು ಹೋಗ್ತಾ ಇದ್ದೀನಿ. ಶೋಲ್ಡರ್ ಮತ್ತು ನೆಕ್ಕು ಸೇರಿಸಿ 36ಗೆ ನಾನು ತಗೊತಾ ಇರೋದು, 7 ಇಂಚು ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ. ಮತ್ತು ಆರ್ಮೋಲು ಕೂಡ ಬಂದು ನಾನು 6.5 ಅಥವಾ 6.75 ತಗೊತಾ ಇದ್ದೀನಿ, ನೋಡ್ತಾ ಇರ್ಬೋದು 6.75 ತೆಗೆದುಕೊಂಡಿದ್ದೀನಿ. ಇಲ್ಲಿ ನೀವು ಕಂಪಲ್ಸರಿ 3/4 ಇಂಚು ಅಥವಾ 1/2 ಇಂಚು ನಾವು ಕಂಪಲ್ಸರಿ ನಾವೇನು ಮಾಡಬೇಕು, ಕ್ರಾಸನ್ನು ಕೊಡಬೇಕಾಗುತ್ತೆ. ನೆಕ್ ಬಂದು ನಾನು ತೆಗೆದುಕೊತಾ ಇರೋದು 4 ಇಂಚಸ್ಗೆ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಕ್ಯಾನ್ವಾಸನ್ನು ಬ್ಯಾಕಲ್ಲಿ ಯೂಸ್ ಮಾಡ್ತೀನಿ, ನಾನು ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ, ಹಂಗಾಗಿ 4.5 ತನಕ ನಾನೇನು ಮಾಡ್ತೀನಿ, ಇಲ್ಲಿ ಕರೆಕ್ಟಾಗಿ ಎಷ್ಟಿರುತ್ತೋ ಅಷ್ಟಕ್ಕೆ ಹೋಗುತ್ತೆ. ಫ್ರಂಟಲ್ ನಾರ್ಮಲ್ಲು, ಫ್ರಂಟಲ್ಲಿ ನಾನು 3.5 ತೆಗೆದುಕೊಂಡು 4 ಇಂಚಿಗೆ ರೆಡಿ ಬರೋ ಥರ ನೋಡ್ಕೊತೀನಿ. ಇಲ್ಲಿ ಏನು 1/2 ಇಂಚ್ ಬೇಕು ಅಂದರೆ ನಾವು ಇಲ್ಲಿ ಉಕ್ಸ್ ಹಾಕಿದಾಗ ಇಲ್ಲಿ ಉಕ್ ಕೊಡ್ತೀವಲ್ಲ ಅವಾಗ ನಮಗೆ ಇಲ್ಲಿ ಟೈಟ್ ಆಗಲ್ಲ, ಅದಕ್ಕಾಗಿ 4.5 ಕೊಡ್ತಾ ಇದ್ದೀನಿ. ನಾವು ಶೋಲ್ಡರನ್ನು ಮ್ಯಾಚ್ ಮಾಡಬೇಕು ಫ್ರಂಟು ಮತ್ತು ಬ್ಯಾಕು, ಅಷ್ಟೇನೇ. ಫ್ರಂಟಲ್ಲಿ ನಾರ್ಮಲ್ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ, ನೀವು ಎಷ್ಟು ಇಟ್ಕೊಂಡ್ರೂ ಏನೂ ತೊಂದರೆ ಇಲ್ಲ. ನೋಡಿ ಇಲ್ಲಿ ರೆಡಿ ಬಂದು ನಮಗೆ 2 ಇಂಚಸ್ಸು ಅಥವಾ 2.5x ನಮಗೇನಾಗುತ್ತೆ ಶೋಲ್ಡರನ್ನು ಸಿಗುತ್ತೆ, ಯಾಕಂದರೆ ಇಲ್ಲಿಗೆ ನಾವು ರೆಡಿ ಮಾಡಿಕೊಂಡ್ರೆ ಇಲ್ಲಿಗೆ ನಮ್ಮದು ಇಷ್ಟು ಶೋಲ್ಡರ್ ಸಿಗುತ್ತೆ, ಸಾಕಾಗುತ್ತೆ ಅಷ್ಟು, ತುಂಬ ಜಾಸ್ತಿನೂ ಬೇಡ. ಮತ್ತು ಇಲ್ಲಿಂದ ನಾನು ಏನು 6.75x ಇಟ್ಕೊಂಡಿದ್ದೀನಿ ಅದನ್ನು ಒಂದು ನೀಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ನೀವು ಬೋಟ್ ನೆಕ್ ಎಲ್ಲ ಕಟ್ಟಿಂಗ್ ಮಾಡೋದಕ್ಕೆ ಫ್ರೆಂಚ್ ಕರ್ವನ್ನು ಯೂಸ್ ಮಾಡಿ ಫ್ರೆಂಡ್ಸ್, ಅವಾಗ ತುಂಬ ಚೆನ್ನಾಗಿ ನಿಮಗೆ ಬರುತ್ತೆ ನಮ್ದು ಏನು ಲೈನ್ಸ್ ಇದೆಯೋ ಅದು. ನೋಡಿ ನೀಟಾಗಿ ಹಿಂಗೆ ಒಂದು ಮಾರ್ಕನ್ನು ಹಾಕ್ಕೊಂಬಿಡಿ ಇಷ್ಟೇನೆ. ಮತ್ತು ಇಲ್ಲಿ ಕಂಪಲ್ಸರಿ ನೀವೇನು ಮಾಡಬೇಕು, ಕಟ್ ಮಾಡ್ಕೊಬೇಕು. ಇದನ್ನು ನಾನು ಈಗ ಯಾವುದೇ ಕಟಿಂಗನ್ನು ಮಾಡ್ತಾ ಇಲ್ಲ, ಯಾಕಂದರೆ ಏನು ಇದನ್ನು ಮಾಡ್ತೀವಿ, ಇದು ಬಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನು. ಬ್ಯಾಕಲ್ಲಿ ಸುಮ್ಮನೆ ಒಂದ್ಸಲ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, 3 ಇಂಚ್ಗೆ ಒಂದು ಮಾರ್ಕು ನೋಡಿ ಈ ರೀತಿ ಬರುತ್ತೆ. ಮತ್ತು 1 ಇಂಚು ನಾವು ಗ್ಯಾಪ್ ಕೊಡಬೇಕು. ಅವ್ರದ್ದು ಬ್ಯಾಕ್ ಬಂದು 10 ಇಂಚಸ್ ಇರೋದ್ರಿಂದ ಇಲ್ಲಿಂದ 10 ಇಂಚಸ್ವರೆಗೂ ಹೋಗೋಣ ನಾವು ನೋಡಿ. 10 ಇಂಚಸ್ಸು ಕ್ಯಾನ್ವಾಸನ್ನು ನಾನು 10.5x ತೊಗೊತೀನಿ, ಯಾಕಂದರೆ ಮೇಲ್ಗಡೆ 1/2 ಇಂಚು ನಮ್ಮದು ಶೋಲ್ಡರ್ಗೆ ಹೋಗುತ್ತಲ್ಲ, ಹಂಗಾಗಿ ಕ್ಯಾನ್ವಾಸನ್ನು ನೋಡಿ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ನೋಡಿ, ಈ ಥರ ಬರುತ್ತಿದ್ದು
ನೋಡಿ ಈ ರೀತಿ ಇವ್ರದಿರೋದು ಡಿಸೈನ್ ಬಂದು ಈ ರೀತಿ ಬರುತ್ತೆ. ನೋಡಿ ಇಲ್ಲಿ ನಾನು ಇದ್ರ ತರ ಕೊಟ್ಟಿರೋದ್ರಿಂದ ತುಂಬಾ ಆಪಲ್ ಏನು ಬರುತ್ತೆ, ಅಂಜೂರ ಅಥವಾ ಆಪಲ್ ಆ ತರ ಡಿಸೈನ್ ಬರುತ್ತೆ. ತುಂಬಾ ಚೆನ್ನಾಗೈತೆ ಡಿಸೈನ್, ತುಂಬಾ ಚೆನ್ನಾಗೈತೆ. ಲಾಸ್ಟ್ ಫಿನಿಶಿಂಗ್ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಬರುತ್ತೆ ಡಿಸೈನ್. ಇಲ್ಲಿ ನಾನು ಯಾವುದೇ ಕಟಿಂಗ್ ಮಾಡ್ತಾ ಇಲ್ಲ, ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ತೀನಿ. ಹಂಗಾಗಿ ಇಲ್ಲಿ ಬ್ಯಾಕ್ ಹುಕ್ಸ್ ಆ ತರ ಏನು ಇಲ್ಲ, ಫ್ರಂಟ್ ಹುಕ್ಸ್ ಇರುತ್ತೆ. ಇಲ್ಲಿ ಬಂದು ಡಾಟ್ ಬರುತ್ತೆ. ಡಾಟ್ ಆದ್ಮೇಲೆ ನೀವು ಯಾವುದೇ ಬೋಟ್ ನೆಕ್ ತರ ಸ್ಟಿಚ್ ಮಾಡ್ಲಿ ಅಥವಾ ನಾರ್ಮಲ್ ತರ ಸ್ಟಿಚ್ ಮಾಡ್ಲಿ ಈ ರೀತಿ ಕಟ್ ಮಾಡ್ಕೊಂಡ್ಲೇಬೇಕಾಗತ್ತೆ. ನೀವು ಈಗ ಇದನ್ನ ಕಟ್ ಮಾಡ್ಕೊಂತ ಇದ್ದೀನಿ ನಾನು. ರೆಡಿ ಆಯ್ತು ನಮ್ಮ ಏನ್ ಬ್ಯಾಕ್ ಪಾರ್ಟ್ ಇದೆಯೋ ರೆಡಿ ಆಯ್ತು. ಈಗ ಫ್ರಂಟ್ ಪಾರ್ಟಿಗೆ ನಾವು ಹೋಗೋಣ. ಬ್ಯಾಕ್ ಅಲ್ಲಿ ಬೋಟ್ ನೆಕ್ ತರ ಅಷ್ಟೇ, ಫ್ರಂಟ್ ಅಲ್ಲಿ ನಾರ್ಮಲ್ ಇರುತ್ತೆ. ಇಲ್ಲಿ ಎಷ್ಟು ತಗೊಂಡಿದೀವೋ ಫ್ರಂಟ್ ಅಲ್ಲೂ ಕೂಡ ನಾವು ಅಷ್ಟೇ ತಗೊಬೇಕಾಗತ್ತೆ. ಫ್ರಂಟ್ ಪಾರ್ಟ್ ಅಲ್ಲೂ ಕೂಡ ನಾವು ಅಷ್ಟೇ ಏನ್ 7 inches ಅನ್ನ ತೆಗೆದುಕೊಂಡಿದೀವಿ. ನೆಕ್ ಮತ್ತೆ ಶೋಲ್ಡರ್ ಸೇಮ್ ತೆಗೆದುಕೊಳ್ಳೋಣ. ಬ್ಲೌಸ್ ಲೆಂತ್ ಬಂದು 7 inches ಅನ್ನೇ ತಗೊಬೇಕು. ಯಾವುದೇ ಚೇಂಜಸ್ ಮಾಡಬೇಡಿ, 7 inches ಇರಲಿ. ಫ್ರಂಟ್ ನಾರ್ಮಲ್ ಆದ್ರೂ ಕೂಡ ಅಥವಾ ಒಂದು 1/2 inch ನಾವು ಕಡಿಮೆ ಮಾಡ್ಕೊಬಹುದಷ್ಟೇ, ಜಾಸ್ತಿ ಎಲ್ಲ ಮಾಡಕ್ ಹೋಗ್ಬೇಡಿ. ನಾನು ಇಲ್ಲಿ 6.5 ಅನ್ನ ತೆಗೆದುಕೊಂತ ಇದ್ದೀನಿ. ಮತ್ತೆ ಇದು ಫ್ರಂಟ್ ನಾರ್ಮಲ್ ಆಗಿರೋದ್ರಿಂದ ಫ್ರಂಟ್ ಅಲ್ಲಿ ನಾನು 3.5 inches ವರೆಗೂ ನಾನು ಏನ್ ಮಾಡ್ತೀನಿ, ನೆಕ್ಕಿನ ಅಗಲವನ್ನ ತೆಗಿತಾ ಇದ್ದೇನೆ. ಶೋಲ್ಡರ್ ಬಂದು ನಮಗೆ ಇಲ್ಲಿ 1/2 inch ಪೈಪಿಂಗಿಗೆ ಹೋಗುತ್ತೆ, ಇಲ್ಲಿ 1/2 inch ಬರುತ್ತೆ. ನಮ್ಮದು 2¾ ರೆಡಿ ಬರೋ ಥರ ನೋಡ್ಕೊಬೇಕು. ಓಕೆ, ಕರೆಕ್ಟಾಗಿ ನಮ್ಮದು ಬ್ಯಾಕು ಮತ್ತು ಫ್ರಂಟ್ ಶೋಲ್ಡರ್ ಸಿಗುತ್ತೆ. ನಾನು 1/2 inch ಕಡಿಮೆ ಮಾಡ್ಕೊಂಡಿದ್ದೀನಿ ಫ್ರಂಟ್ ನಾರ್ಮಲ್ ಇರೋದ್ರಿಂದ. ಡೀಪ್ ಬಂದು ಫ್ರಂಟ್ ಡೀಪ್ ಬಂದು ಅವರು 8 inches ಹೇಳಿದರು, ನಾನು 7.5 ತೊಗೊತಾ ಇದ್ದೀನಿ. ಯಾಕಂದರೆ ತುಂಬ ಬ್ರಾಡ್ ಇರೋದ್ರಿಂದ ಆ ರೀತಿ ತೊಗೊಂಡಿದ್ದೀನಿ, 7.5 ತಗೊಂಡಿದ್ದೀನಿ. ಮತ್ತೆ ಇಲ್ಲಿಂದ ಫ್ರಂಟಲ್ಲೂ ಕೂಡ ಅಷ್ಟೇ ತಗೊಬೇಕಾಗುತ್ತೆ, 6¾ ತಗೊತಾ ಇದ್ದೀನಿ. ಇದು ಕೂಡ ಒಂದು ಕ್ಲೀನ್ ಆಗಿ ಒಂದು ಲೈನ್ ಅನ್ನ ಎಳೆಯೋಣ. ಮತ್ತೆ ಇಲ್ಲಿ 1/2 inch ನೀವೇನ್ ಮಾಡಿ, ಯಾಕಂದ್ರೆ ನಾವಿಲ್ಲಿ ಜಾಸ್ತಿ ತಗೊಂಡಿದೀವಲ್ವಾ, 1/2 inch ಒಳಗಡಿಕೆ ನೀವು ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳಿ, ಕಂಪಲ್ಸರಿ. ಇದು ಇಲ್ಲಿಂದ ನಾವು 3/4 inch ಮಾರ್ಕ್ ಅನ್ನ ಹಾಕೊಬೇಕಾಗತ್ತೆ. ಇಲ್ಲೂ ಕೂಡ ಫ್ರೆಂಚ್ ಕರ್ವ್ ಅನ್ನ ಯೂಸ್ ಮಾಡಿ ನೋಡಿ ಈ ರೀತಿ ತೆಗೆದುಕೊಳ್ಳೋಣ. ಏನ್ ಮಾರ್ಕ್ ಹಾಕಿದ್ದೀನಿ ಇಲ್ಲಿ ಕಡಿಮೆನೆ ಫ್ರೆಂಡ್ಸ್ ಬರೋದು, ನೀವು ಯೋಚನೆ ಮಾಡಬೇಡಿ. ಇಲ್ಲಿ ಫ್ರಂಟ್ ಅಲ್ಲಿ ತುಂಬಾ ಚಿಕ್ಕದಾಗೆ ಬರುತ್ತೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಮಾರ್ಕಿನ ಸ್ವಲ್ಪ ಸ್ವಲ್ಪ ಈ ರೀತಿ ಕೊಟ್ಕೊಂತೀನಿ. ನೀಟಾಗಿ ಮಾರ್ಕ್ ಹಾಕೊಳ್ಳಿ. ಇದನ್ನ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಿಂಗೆ ತಗೊಬೋದು. ಕಟಿಂಗ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡ್ಕೊತೀನಿ. ಇದು 12½ ನಮಗೆ ಕೆಳಗಡೆ ಮೇಲಿನಿಂದ ಶೋಲ್ಡರಿಂದ 12½ ಅವ್ರದ್ದು ಕಪ್ಸ್ ಇದಿರೋದ್ರಿಂದ ಪ್ಲಸ್ 1 inches ಎಕ್ಸ್ಟ್ರಾ ತೆಗೆದುಕೊಬೇಕಾಗತ್ತೆ ಇವ್ರದ್ದು. ನಮಗೆ ಬೆಲ್ಟ್ ಪಟ್ಟಿಗೆ ಏನು ಮಿಕ್ಕಿದ್ದಿದೆಯೋ ಅದು ಬೆಲ್ಟ್ ಪಟ್ಟಿಗೆ ಸಾಕಾಗುತ್ತೆ ನೋಡಿ. ಇಲ್ಲಿ ಮಿಕ್ಕಿದ್ದು ಬೆಲ್ಟ್ ಪಟ್ಟಿಗೆ ನಮಗೆ ಸಾಕಾಗ್ತಾ ಇದೆ. ಫುಲ್ಲು ತಗೊಬೇಕು ನಾವು, ಇಷ್ಟು ಕೂಡ ಬೇಕು. ಎಷ್ಟಿದೆ ನೋಡ್ಕೊಳ್ಳೋಣ.
13.5 14.5 15.5 16 ಅಂದ್ರೆ 2.5 ಇಂಚಷ್ಟು ಎಕ್ಸ್ಟ್ರಾ ಇದೆ, ಅಂದ್ರೆ ಬ್ಲೌಸ್ ಉದ್ದಕ್ಕಿಂತ 2.5 ಎಕ್ಸ್ಟ್ರಾ ಇದೆ. ಬೇಕಾಗುತ್ತಷ್ಟು ಎರಡು ಇಂಚ್ ತಗೊಂಡ್ರೆ ಒಂದ್ಸಲ ತುಂಡಾಗ ಚಾನ್ಸಸ್ ಇರುತ್ತೆ, 2.5 ತೆಗೆದುಕೊಳ್ಳಿ ಸಾಕಾಗುತ್ತೆ. ಇದು ಬಂದು ಚೆಸ್ಟಿನ ಕೆಳಗಡೆ ಪಾಯಿಂಟ್. ಇಲ್ಲಿಂದ ನಾನು 3.5 ಒಂದು ಮಾರ್ಕನ್ನ ಹಾಕೊಂತ ಇದ್ದೀನಿ. ಇವರು ತುಂಬಾನೇ ಕಡಿಮೆ ತಂದ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಏನನ್ನ ನಾನು ಬೆಡ್ ಪಟ್ಟಿ ಬೇರೆ ಕಡೆನೆ ಕಟ್ ಮಾಡ್ಕೊಂತೀನಿ ನಾನು. ಹನ್ನೆರಡುವರೆ 13.5 ಇಲ್ಲಿಗೆ ಕರೆಕ್ಟ್ ಆಗಿ ಬರೋ ತರ ನೋಡ್ಕೊಬೇಕು. ಇಲ್ಲಿ 9 ತೆಗೆದುಕೊಳ್ಳೋಣ, ಪ್ಲಸ್ 1/2 ಇಂಚು ಲೂಸಿಂಗ್ ಅಂತ, ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಇಷ್ಟು ಬೇಕೇ ಬೇಕು, ಇಲ್ಲಾಂದ್ರೆ ತುಂಬಾ ಚಿಕ್ಕದಾಗ ಚಾನ್ಸಸ್ ಇರುತ್ತೆ. ಇಲ್ಲಿಂದ ಬಂದು ನಾನು ಫಸ್ಟ್ ಮಾರ್ಕಿಂಗ್ ಬಂದು 3 ಇಂಚಸ್ ಹಾಕ್ತಾ ಇದ್ದೀನಿ. ಇವ್ರಿಗೆ ಹೆವಿ ಚೆಸ್ಟ್ ಆತರ ಏನಿಲ್ಲ, ಕಡಿಮೆನೆ ಇರೋದ್ರಿಂದ ನಾನು 2.5 ಒಂದು ಮಾರ್ಕನ್ನ ಹಾಕೊಂತ ಇದ್ದೀನಿ. ಆದಷ್ಟು ಹಿಂಗೆ ಕೊಡಿ. ಇಲ್ಲಿ ಯಾವುದೇ ಡಾಟ್ ಬೇಡ ಅಂದ್ರೆ ನೀವು ಇಲ್ಲಿ ಕಟ್ ಮಾಡ್ಕೊಳ್ಳಿ, ಡಾಟ್ ಬೇಕು ಅಂದ್ರೆ ಹಾಕೊಳ್ಳಿ. ನೋಡಿ ಈ ರೀತಿ ಈಗ ಕಟಿಂಗ್ ಅನ್ನ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ 1/2 ಇಂಚ್ ಕಂಪಲ್ಸರಿ ನೀವೇನ್ ಮಾಡ್ಬೇಕಾಗತ್ತೆ, ಫ್ರಂಟ್ ಆಗ್ಲಿ ಕಟ್ಟಿಂಗ್ ಮಾಡ್ಬೇಕಾದ್ರೆ ನೀವು ಈ ಮಾರ್ಕ್ ಏನಿದೆ ಇದ್ರೊಳಗಡೆ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇನೆ, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಎಲ್ಲ ಬೇಕಾಗಿಲ್ಲ. ಇಲ್ಲೂ ಅಷ್ಟೇನೆ, ಬೆಡ್ ಪಟ್ಟಿಗೂ ಅಷ್ಟೇ, ಅವ್ರೇನು ಕರೆಕ್ಟಾಗಿ ಕೊಟ್ಟಿದ್ರು ಅಷ್ಟಕ್ಕೆ ಸಾಕಾಯ್ತು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಮ್ದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬಂದ್ರೆ ಇಲ್ಲಿ ಸ್ವಲ್ಪ ಇಷ್ಟಕ್ಕೆ ನಮ್ದು ಒಳಗಡೆ ಇನ್ ಆಗುತ್ತೆ, ಮತ್ತೆ ಇಲ್ಲೂ ಕೂಡ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ನಮ್ ತೋರಿಸ್ತೀನಿ ಇನ್ನೊಂದ್ಸಲ. ಅವ್ರದ್ದು 12 ನೋಡಿ, 12.5 ಇತ್ತು ಚೆಸ್ಟಿಂದ ಕೆಳಗಡೆಗೆ 12.5, ಅದಕ್ಕೆ ಇಷ್ಟನ್ನ ಎಕ್ಸ್ಟ್ರಾ ತಗೊಂಡಿದೀವಿ. ಅಂದ್ರೆ ಇಲ್ಲೂ ಕೂಡ ನಮ್ದು ಏನಾಗುತ್ತೆ, ಸ್ಟಿಚಿಂಗ್ ಹಾಕ್ತೀವಿ, ಬೆಲ್ಟ್ ಪಟ್ಟಿಯನ್ನ ಅಟ್ಯಾಚ್ ಮಾಡ್ತೀವಿ. ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಶೋಲ್ಡರ್ ಅನ್ನ ಅಟ್ಯಾಚ್ ಮಾಡ್ತೀವಿ. ಇಲ್ಲಿಂದ ಇಲ್ಲಿಗೆ ನಮ್ಗೆ 12.5 ಅಥವಾ 12 ಇಂಚ್ಗೆ ಓಕೆ ಸಾಕಾಗುತ್ತೆ. ನೋಡಿ ಕರೆಕ್ಟ್ ಆಗಿ 12.5 ನನಗೆ ಸಿಗ್ತಾ ಇದೆ. ನೋಡಿ ರೆಡಿ 12.5 ಅಂದ್ರೆ ಇಲ್ಲೂ ಸ್ಟಿಚಿಂಗ್ ಬಿಟ್ಟಿದ್ದೀನಿ, ಇಲ್ಲೂ ಸ್ಟಿಚಿಂಗ್ ಬಿಟ್ಟಿದ್ದೀನಿ. ನಮ್ಗೆ ಏನು ಈ ಚೆಸ್ಟಿನ ಕೆಳಭಾಗ ಇದೆ ಇದಕ್ಕೆ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಸಾಕಾಗತ್ತೆ. ಇಲ್ಲಿ ನಾನು ಆಲ್ರೆಡಿ ಜಾಸ್ತಿ ತಗೊಂಡಿರೋದ್ರಿಂದ 1/2 ಇಂಚ್ ಏನು ತೊಂದರೆ ಆಗಲ್ಲ. ಇಷ್ಟನ್ನ ನಾವು ನೀಟಾಗಿ ಮತ್ತೆ ಇಲ್ಲಿ ಕೂಡ ನಾವು ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ನಮ್ದು ಸ್ಟಿಚಿಂಗ್ ಹೋಗುತ್ತೆ ಇಷ್ಟು, ಇಲ್ಲಿಷ್ಟು ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿಷ್ಟು ಬಂದು ನಮ್ಗೆ ಏನು ಬ್ಲೌಸ್ ರೆಡಿ ಬೇಕಾಗಿರುತ್ತೋ ಅಷ್ಟು ಸಿಗುತ್ತೆ. ಇದು ಬಂದು ಬೆಡ್ ಪಟ್ಟಿ ಇಷ್ಟೇ ಸಾಕಾಗುತ್ತೆ, ತುಂಬಾ ಜಾಸ್ತಿ ಎಲ್ಲ ಬೇಡ. ಬೆಡ್ ಪಟ್ಟಿ ಕೂಡ ಇಷ್ಟು ನಾವೇನು ಇಲ್ಲಿ ಡಾಟ್ ಹಿಡಿಯೋದಕ್ಕೆ ಕಡಿಮೆ ಮಾಡ್ತೀವಿ, ಅಷ್ಟು ಕಡಿಮೆ ಇದ್ರೆ ಓಕೆ ಸಾಕಾಗುತ್ತೆ, ಇಷ್ಟೇ ಸಾಕಾಗುತ್ತೆ ಬೆಡ್ ಪಟ್ಟಿ. ಮತ್ತೆ ಬ್ಯಾಕ್ ಅಲ್ಲಿ ನಾವು ಇದನ್ ಮಾಡೋದ್ರಿಂದ ಕ್ಯಾನ್ವಾಸ್ ಕೊಡೋದ್ರಿಂದ ನಾನಿಲ್ಲಿ ಇದನ್ನ ಕ್ಯಾನ್ವಾಸ್ಗೆ ಸ್ಟಿಚಿಂಗ್ ಮಾಡ್ಕೊಳೋದಿಕ್ಕೆ ಯೂಸ್ ಮಾಡ್ಕೊಂತೀನಿ.
ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಕೊತೀನಿ. ಇದು ಬ್ಯಾಕ್, ಅವ್ರು ಕಡಿಮೆ ಬಟ್ಟೆ ತಂದ್ಕೊಟ್ಟಿದ್ರಿಂದ ಬೆಡ್ ಪಟ್ಟಿಗೆ ನಂಗೆ ಒಂದೇ ಪೀಸ್ ಸಿಕ್ಕಿದ್ದು. ಮತ್ತೆ ಇದು ತೋಳಿಗೂ ಕೂಡ ನಾವು ಇನ್ನೂ ಒಂದ್ ಸ್ವಲ್ಪ ಪೀಸ್ ಅನ್ನ ಕೊಡ್ಬೇಕಾಗತ್ತೆ. ಏನ್ ಇದ್ರೊಳಗೆ ಇದೇನು ನಮ್ದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಡ್ತೀವಿ, ಇದನ್ನ ಡಬಲ್ ಪಟ್ಟಿಗೆ ಕೊಟ್ಕೊಣ ಮಾಡ್ಕೊಂತೀನಿ. ನೋಡಿ ಎರಡು ಪೀಸ್ ತೋಳಿಗೆ ಪೀಸ್ ಬೇಕಲ್ಲ, ಅದನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಒಂದು ಬಟ್ಟೆ ಕೂಡ ನಮಗೆ ವೇಸ್ಟ್ ಆಗಲಿಲ್ಲ ನೋಡಿ ಫ್ರೆಂಡ್ಸ್, ಇಷ್ಟೇ ವೇಸ್ಟ್ ಆಗಿದ್ದು. ಲೈನಿಂಗು ತುಂಬ ಕಡಿಮೆ ಬಟ್ಟೆ ತಂದ್ಕೊಟ್ಟಿದ್ರಿಂದ ಮತ್ತೆ ಇದಕ್ಕೂ ಕೂಡ ನಾವು ಪೀಸನ್ನ ಅಟ್ಯಾಚ್ ಮಾಡ್ಕೊಬೇಕು. ಈಗ ಏನಿದೆಯೋ ಅದೇ ಥರ ಸೇಮ್ ನಾನು ಏನು ಮಾಡ್ತೀನಿ, ಕಟ್ ಮಾಡ್ಕೊತೀನಿ. ಈ ಕಡೆನೆ ಕಟ್ ಮಾಡಬೇಕಾಗತ್ತೆ, ನಾವು ಈ ಕಡೆ ಕಟ್ ಮಾಡ್ಕೊಳಕ್ಕಾಗಲ್ಲ. ಫ್ಲವರ್ಸ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದ್ರೊಳಗೆ ನಾನು ಬೆಲ್ ಮಾಡ್ಕೊಂತೀನಿ. ಡೋರಿ ಮಾಡೋದಕ್ಕೆ ಆಗಲ್ಲ, ಇದ್ರೊಳಗೆ ಬೆಲ್ ಮಾಡ್ಕೊಂತೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ನ್ಯೂ ಕಸ್ಟಮರ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡಿದೆ ಅಳತೆ ತೆಗೆದುಕೊಂಡು ಅಂತ. ಇದ್ರ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದ್ರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.